ಹಲೋ ನನ್ನ ಸ್ನೇಹಿತರೆ ಸುನಿತಾ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ಬೀಟ್ರೋಟ್ ಹಪ್ಳ ಮಾಡ್ತಾ ಇದ್ದೀನಿ ಈ ಬೀಟ್ರೋಟ್ ಹಪ್ಳ ಯಾವ ರೀತಿ ಇರುತ್ತೆ ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿನ ಬನ್ನಿ ಅದು ಯಾವ ರೀತಿ ಇರುತ್ತೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಈ ಚಾನಲನ್ನು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆನೆಸಿಟ್ಟಿರುವಂಥ ಅರ್ಧ ಕೆ ಜಿ ಅಕ್ಕಿ ಈ ಅಕ್ಕಿನ ಎರಡು ದಿನ ನಾನು ನೆನೆಸಿದ್ದೀನಿ ಒಂದು ಬೌಲಷ್ಟು ಹೆಚ್ಚಿರುವಂಥ ಬೀಟ್ರೋಟ್ ಗುಂಟೂರು ಮೆಣ್ಸಿಕಾಯಿ ಮತ್ತು ಬ್ಯಾಡಗಿ ಮೆಣಸಿಕಾಯಿ ಒಂದು ಹದಿನೈದು ಮೆಣ್ಸಿ ಇದೆ ಎರಡು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಮೂರು ಸ್ಪೂನು ಜೀರಿಗೆ ಒಂದು ನಿಂಬೆಣ್ಣಿನ ಗಾಸದಷ್ಟು ಹುಣ್ಸೆಹಣ್ಣು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ನಿಂಬೆಹಣ್ಣಿನ ಗಾಸದಷ್ಟು ಸಣ್ಣ ಶುಂಠಿ ತುಂಡು ಹಿಂಗೆ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇನ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಈ ಮಿಕ್ಸಿ ಜಾರಿಗೆ ಹೆಚ್ಚಿರೋಂಥ ಬೀಟ್ರೋಟ್ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ರುಬ್ಕೊಳ್ಳೋಣ ನೋಡಿ ಈ ಥರ ರುಬ್ಕೊಂಡು ನಾನು ಸೋಸಿದ್ದೀನಿ ಸೋಸಿ ಈ ಥರ ನಾನು ಜ್ಯೂಸ್ ತಕ್ಕೊಂಡಿದ್ದೀನಿ ಈಗ ಮಸಾಲೆ ಈಗ ಮಸಾಲೆ ಎಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಮಿಕ್ಕಿರೋವಂಥ ಮಸಾಲೆ ಕೂಡ ಇದಕ್ಕೆಲ್ಲ ಸೇರಿಸ್ಕೊಳ್ಳೋಣ ಈಗ ಇದನ್ನು ತರಿ ತರಿಯಾಗಿ ರುಬ್ಕೊಳ್ಳೋಣ ಸಾಕು ನಾನು ಇದನ್ನು ರುಬ್ಬಕ್ಕೆ ಜ್ಯೂಸ್ನೇ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಬೀಟ್ರೂಟ್ ಜ್ಯೂಸ್ನೇ ಹಾಕ್ಕೊತಾ ಇದ್ದೀನಿ ಇಷ್ಟು ಸಾಕು ಈಗ ಅಕ್ಕಿ ಕೂಡ ನೋಡಿ ಇಷ್ಟು ನೈಸಾಗಿ ಅಕ್ಕಿನೂ ರುಬ್ಕೊಂಡಿದ್ದೀನಿ ಇದೇ ನೈಸಲ್ಲಿ ಇರಲಿ ಅಕ್ಕಿ ಹಪ್ಳ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗೆಲ್ಲ ಮಿಕ್ಕಿರೋದೆಲ್ಲ ರುಬ್ಕೊಳ್ಳೋಣ ರುಬ್ಕೊಂಡೀಗ ಒಂದು ಪಾತ್ರೆಗೆ ನಾನು ಎಲ್ಲ ಸೇರಿಸಿದ್ದೀನಿ ನೋಡಿ ಇಷ್ಟು ಹಾಗಿದೆ ನನಗೆ ನೋಡಿ ಈ ಗಟ್ಟಿ ಇರಲಿ ನೀವು ನೋಡ್ತಾ ಇರ್ಬೋದು ಈಗ ಇದಕ್ಕೆ ಎರಡು ಸ್ಪೂನಷ್ಟು ಸಾರು ಪುಡಿ ಈಗ ಸಾರು ಪುಡಿ ಕಾಳು ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ಸಾಂಬಾರು ಪುಡಿ ಆ ಹುಳಿ ಸಾರು ಪುಡಿ ಎರಡು ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಈಗಿದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ನಾವು ಬೀಟ್ರೂಟ್ ಹಪ್ಳ ಅಂದರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅದು ಯಾವ ರೀತಿ ಇರ್ಬೋದು ಅಂತ ಅದು ಇದೇ ರೀತಿ ಒಂದು ಕಲ್ಲರ್ ಅಷ್ಟೇ ನಾವು ಯೂಸ್ ಮಾಡೋದು ನೋಡಿ ಈ ಥರ ಒಂದಕ್ಕೊಂದು ಅಂಟದ್ ಬೇಡ ನಾನು ನೈಟ್ ಫುಲ್ಲು ಇಟ್ಟು ಇಟ್ಟಿದ್ದೀನಿ ಇದು ಬೆಳಗ್ಗೆ ನೋಡಿ ಈ ಥರ ತಿಳಿಯೆಲ್ಲ ಕಲ್ಲರು ಮೇಲೆ ಬಂದಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಲ್ಲರು ನೋಡಿ ಕಲ್ಲರು ಎಲ್ಲ ಕಡೆ ಸೇರಲಿ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕೇಸರಿ ಬಾತಿಗೆ ಕಲ್ಲರ್ ಹಾಕ್ತೀವಲ್ಲ ಆ ರೀತಿ ಹಪ್ಪಳಕ್ಕೆ ಬೀಟ್ರೂಟ್ ಜ್ಯೂಸು ಹಾಕ್ತಾ ಇರೋದು ಅಷ್ಟೇ ಈಗ ಹಪ್ಪಳ ಮಾಡೋಣ ಅಲ್ಲ ಬನ್ನಿ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಫುಲ್ಲು ನೀರು ಹಾಕ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ನೀರಿರಲಿ ನೋಡಿ ನಾನು ಈ ಥರ ಎರಡು ಪ್ಲೇಟ್ ತೊಗೊತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನೀವು ತೊಗೊಳ್ಳಿ ನೋಡಿ ಈ ರೀತಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸಣ್ಣ ಸ್ಪೂನು ನಾನು ಇದಕ್ಕೆ ಎಣ್ಣೆ ಏನು ಹಚ್ಚಲ್ಲ ಡೈರೆಕ್ಟಾಗೆ ಹಾಕ್ತಾಯಿದ್ದೀನಿ ಎರಡು ನಾನು ಇದಕ್ಕೆ ಹಿಟ್ಟು ಇದ್ದೀನಿ ನೋಡಿ ಈ ರೀತಿ ಜಸ್ಟ್ ಹಿಂಗೆ ತಿರುಗಿಸ್ಬಿಡಿ ಸಾಕು ನೋಡಿ ನನಗಿಷ್ಟೇ ಸಾಕು ಸಣ್ಣನೇ ಇರಲಿ ಹಪ್ಳ ತುಂಬ ತೆಳು ಮಾಡಬೇಡಿ ತೆಳು ಮಾಡಿದ್ರೆ ಹಪ್ಳ ಒಣಗ್ದಾಗ ಅದು ಮುಟ್ಟಿದ್ರೆ ಸಾಕು ಪುಡಿ ಪುಡಿ ಆಗುತ್ತೆ ನೋಡಿ ಈ ರೀತಿ ನೀರು ಕುದಿ ಬರಲಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಹಪ್ಪಳದ್ದು ನೋಡಿ ನೀವು ನೋಡ್ತಾ ಇರ್ಬೋದು ಇವಾಗ ಕಲರ್ ಚೇಂಜ್ ಆಯಿತು ಇವಾಗ ತಿರುಗಿಸ್ಬಿಡೋಣ ಈ ರೀತಿ ಚೆನ್ನಾಗಿ ಬೇಯಲಿ ಒಂದು ನಿಮಿಷ ಹಪ್ಪಳ ಇಟ್ಟು ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಚೆನ್ನಾಗಿ ಬೇಯಲಿ ನೋಡಿ ಈ ರೀತಿ ನಾನು ಎರಡನೇ ಹಪ್ಪಳ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹಪ್ಪಳ ಇಷ್ಟು ತೆಳು ಸಾಕು ನೀವು ಇಟ್ಟು ಚೆನ್ನಾಗಿ ಬೇಯಿಸಿ ಇಟ್ಟು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಹಪ್ಪಳ ಇರುತ್ತೆ ಈಗ ಇದು ಆಗಿದೆ ನಾನು ಇನ್ನೊಂದು ಹಪ್ಪಳ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಎರಡೆರಡು ಸ್ಪೂನೇ ಹಾಕ್ಕೊಳ್ಳಿ ಸಾಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ತುಂಬ ಕೆಳಗಡೆ ಬೇಯಿಸ್ಬೇಡಿ ನೋಡಿ ಸೈಡೆಲ್ಲ ಕಲರ್ ಚೇಂಜ್ ಆಗ್ತಾ ಇದೆ ಇದನ್ನು ತಿರ್ಸ್ಬಿಡಿ ಸಾಕಿಷ್ಟೇ ಸಾಕು ಈಗ ನಾನು ಒಂದು ಪಾತ್ರೆಗೆ ನೀರಿಟ್ಕೊಂಡಿದ್ದೀನಿ ಅದನ್ನು ತಟ್ಟೆನ ಫಸ್ಟೇ ಅದರೊಳಗಡೆ ಹಾಕ್ಬಿಡ್ತೀನಿ ಈ ರೀತಿ ಸ್ವಲ್ಪನೇ ಸಾಕು ಹಪ್ಳ ಹಾಗೆ ಬರುತ್ತೆ ಸ್ವಲ್ಪ ಚಾಕುನೂ ಅಥವಾ ಚಮಚನೋ ತೊಗೊಂಡು ಸೈಡೊಂದು ತೊಗೊಂಡ್ರೆ ತೆಗೆದ್ರೆ ಸಾಕು ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲ್ಲರ್ ಕಾಣ್ತಾ ಇದೆ ಅಂತ ನಾನು ಅವಾಗಲೇ ಹೇಳಿದೆ ಇದು ಯಾವುದೇ ರೀತಿಯಾದ ಬೀಟ್ರೋಟ್ ಜ್ಯೂಸ್ ಅಷ್ಟೇ ನಾವು ಹಾಕೋದು ಅದು ಬಿಟ್ಟರೆ ಇನ್ನೇನು ಡಿಫ್ರೆಂಟ್ ಏನಿಲ್ಲ ಇದರಲ್ಲಿ ನೋಡಿ ಈ ಥರ ಹಪ್ಳ ಎಷ್ಟು ಅಲ್ಲ ತುಂಬ ಚೆನ್ನಾಗಿರುತ್ತೆ ಹಪ್ಪಳ ಮಾತ್ರ ನಾನು ಹೇಳಿದ ರೀತಿಯಲ್ಲಿ ನೀವು ಅಕ್ಕಿನ ಚೆನ್ನಾಗಿ ನೆನೆಸಿ ನೋಡಿ ಇಷ್ಟೇ ತೆಳು ಸಾಕು ನೋಡಿ ಈ ರೀತಿ ಆಗತ್ತೆ ನೋಡಿ ಒಣಗಿದ ಮೇಲೆ ಈ ರೀತಿ ಕಲರ್ ಬರುತ್ತೆ ಅಷ್ಟೇ ಇವಾಗ ಐತೆ ಕರೆದು ನೋಡೋಣ ಅಲ್ಲ ನೀವು ನೋಡ್ತಾ ಇರ್ಬೋದು ಹಪ್ಳ ಎಷ್ಟು ದೊಡ್ಡದಾಗಿದೆ ನನ್ನ ಬಾಣಲಿನೇ ಸಣ್ಣ ಆಗೋಯಿತು ಅಷ್ಟು ಹಪ್ಳ ದೊಡ್ಡದಾಗಿದೆ ನಾವು ಅಕ್ಕಿನ ಎಷ್ಟು ಚೆನ್ನಾಗಿ ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಹಪ್ಳ ಬರುತ್ತೆ ಇದು ನೋಡಿ ನಾವು ಇದಕ್ಕೆ ಯಾವುದೇ ರೀತಿಯ ಸೋಡಾ ಪುಡಿ ಆಗಲಿ ಏನೂ ಹಾಕಿಲ್ಲ ಹಪ್ಳ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೀವು ಅಕ್ಕಿನ ಚೆನ್ನಾಗಿ ನೆನೆಸಿ ಅಷ್ಟು ಚೆನ್ನಾಗಿ ಹಪ್ಳ ಬರುತ್ತೆ ಮತ್ತು ಹಪ್ಳ ಯಾವಾಗಲೂ ಹುಳಿ ಇರಬೇಕು ಹುಳಿ ಇದ್ದಾಗಲೇ ಇದು ರುಚಿ ಜಾಸ್ತಿ ಅಬೆ ಹಪ್ಳ ಬೀಟ್ರೂಟ್ ಹಪ್ಳ ಅಂದರೆ ಇದೇ ರೀತಿ ನಾನು ಅವಾಗಲೇ ಹೇಳಿದೆ ನಾವು ಕೇಸರಿ ಬಾದಿಗೆ ಯಾವ ರೀತಿ ನಾವು ಕಲ್ಲರ್ ಹಾಕ್ತೀವೋ ಅದೇ ಕಲರ್ ಹಪ್ಳಾಗೂ ಹಾಕ್ತೀವಿ ಆದರೆ ನಾವು ಬೀಟ್ರೂಟ್ ಜ್ಯೂಸ್ ಹಾಕೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಮಿಕ್ಸ್ ಆಗಿರೋಲ್ಲ ನ್ಯಾಚುರಲ್ ಕಲ್ಲರ್ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ